ಹಾಯ್ ಫ್ರೆಂಡ್ಸ್, ಈಗೊಂದು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಇದು ಬೇರೆ ಎಲ್ಲೂ ಅಲ್ಲ, ಶ್ರೀಕ್ಷೇತ್ರ ಒಡನ್ಬೈಲು ಹತ್ತಿರ ಕಾರ್ ಪಾರ್ಕಿಂಗ್ನಲ್ಲಿ ನಿಂತಾಗ ತೀರಾ ಮನಸ್ಸಿಗೆ ಬೇಸರ ತರಿಸಿದ ದೃಶ್ಯವೊಂದು ಕಾಣಿಸ್ತು. ಆ ದೃಶ್ಯ ನೀವೇ ಒಮ್ಮೆ ನೋಡಿ. ನೋಡಿ ಪಾಪ, ಒಂದು ನಾಯಿಗೆ ಈ ಥರ ತಂತಿ ಕಟ್ಟಿ ಈ ರೀತಿ ಟಾರ್ಚರ್ ಆಗೋ ಥರ, ಅಂದರೆ ಪರ್ಮನೆಂಟಾಗಿ ಟಾರ್ಚರ್ ಪಡ್ತಾನೆ ಇರಬೇಕು ಆ ಥರ ಮಾಡಿದ್ದಾರೆ. ನಾನು ತುಂಬ ಪ್ರಯತ್ನ ಪಟ್ಟೆ ನನ್ನ ಕಟ್ಟಿಂಗ್ ಪ್ಲೇಯರ್ನ ತೊಗೊಂಡೋಗಿ ಬಿಡಿಸೋಣ ಅಂದರೆ ಅದೇ ನನ್ನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಸೊ ನನ್ನಿಂದ ಇದಕ್ಕೆ ಯಾವ ಸಹಾಯನೂ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋದಕ್ಕೆ ವಿಷಾದಿಸ್ತಾ ಇದ್ದೀನಿ. ಸಾಯಂಕಾಲ ಸಮಯವಾಗಿದ್ದರಿಂದ ಈ ವಿಡಿಯೋ ಅಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಯಾರೋ ಪಾಪಿಗಳು ಈ ಹೀನ ಕೃತ್ಯವನ್ನು ಪಾಪ ಈ ಪ್ರಾಣಿ ಮೇಲೆ ಎಸಗಿರುತ್ತಾರೆ. ಆ ಪಾಪಿಗಳಿಗೆ ದೇವರು ಏನು ಶಿಕ್ಷೆ ಕೊಡುವನೋ ಬಿಡುವನೋ ಗೊತ್ತಿಲ್ಲ. ಇದರ ತಂತಿಯನ್ನು ಕತ್ತರಿಸಲು ಮುಂದಾದರೆ ನನ್ನ ಮೇಲೆಯೇ ಎಗರ್ತಾ ಇತ್ತು, ಅದು ಸಹಜವೇ. ಆದ್ದರಿಂದ ಈ ವಿಡಿಯೋವನ್ನು ಹಾಕುವ ಉದ್ದೇಶ, ಯಾರಾದರೂ ಪುಣ್ಯಾತ್ಮರು ಪ್ರಾಣಿ ಪ್ರಿಯರು ಆದವರು ಇದಕ್ಕೆ ಸಹಾಯ ಮಾಡುವವರೆಂಬ ಒಂದು ಸಣ್ಣ ಆಸೆ, ಒಂದು ಸಣ್ಣ ನಿರೀಕ್ಷೆ. ಅಂದಹಾಗೆ ಈ ಮನಕಲುಗುವ ದೃಶ್ಯ ಕಂಡುಬಂದಿದ್ದು ಶ್ರೀಕ್ಷೇತ್ರ ಒಡನ್ಬೈಲ್ ದೇವಸ್ಥಾನ ಜೋಗ ಫಾಲ್ಸ್ ಹತ್ರ. ನನ್ನ ಎಲ್ಲ ಪ್ರಯತ್ನ ವಿಫಲರಾದ್ರಿಂದ ಈ ವಿಡಿಯೋ ಮುಖಾಂತರ ಯಾರಾದರೂ ಈ ಪ್ರಾಣಿಗೆ ಸಹಾಯ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ.